ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತವಾಗಿ ಬರೀ ಕ್ಷಮೆ ಕೇಳದಲ್ಲ, ತಪ್ಪನ್ನ ಸರಿ ಮಾಡಬೇಕು. ಈಗ ನಾನು ಅದನ್ನ ಸರಿ ಮಾಡ್ತೀನಿ. ನಿನಗೂ ಭಾಗ್ಯಲಕ್ಷ್ಮಿಗೂ ನಾನು ಮತ್ತೆ ನಿಮ್ಮ ಅತ್ತೆನೇ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ. ಏಯ್ ಏಯ್, ಎಲ್ಲಡು ನಡೆದಿರೋ ಎಲ್ಲ ವಿಷಯನೂ ನಾನು ಮರ್ತಿದ್ದೀನಿ. ಭಾಗ್ಯಲಕ್ಷ್ಮಿಗೂ ಎಲ್ಲದನ್ನು ಮರೆಯಕ್ಕೆ ಹೇಳು. ಅವಳಿಗೆ ಈ ಮನೆಗೆ ಸಂತೋಷನ ಮಾತ್ರ ಉಡುಗೊರೆಯಾಗಿ ತಗೊಂಬರೋದು ಕೇಳು. ಸರಿ ಮಹಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಭಾಗ್ಯಲಕ್ಷ್ಮಿ ತಾತ ಅವ್ರ ಹತ್ರ ಮಾತಾಡಿ ಇವತ್ತಿಂದನೇ ಮದುವೆ ಕೆಲಸನ ಪ್ರಾರಂಭ ಮಾಡು. ಸರಿ ರೀ, ನಾನು ಬರ್ತೀನಿ. ಈ ದಿನ ನಾನು ಮರ್ತಿದ್ದೀನಿ ಅನ್ಕೊಂಡಿದ್ಯಾ? ನನಗೆ ನಂಬಿಕೆ ಇತ್ತು. ಹ್ಯಾಪಿ ಆನಿವರ್ಸರಿ. ನಾನು ಹೋಗಿ ಬರ್ತೀನಿ. ಅಣ್ಣ, ನಿಮ್ಮ ಹಣೆ ಮೇಲೆ ಕುಂಕುಮನ ಇಟ್ಟಿದ್ದು ಅಲ್ಲದೆ ನೀವು ಅವ್ರ ಮೇಲೆ ಇಟ್ಟಿರೋ ನಂಬಿಕೆನ ಕಾಪಾಡಿದ್ರು. ಈಶ್ವರಿ, ಇವತ್ತು ನನ್ನ ಜೀವನದಲ್ಲಿ ತುಂಬಾ ಸಂತೋಷದ ದಿನ. ಹೌದಣ್ಣ, ಅಕ್ಕನ ಮೇಲೆ ಕೇಸ್ ಹಾಕಿ ಅವಳ ಪದವಿನೇ ಕಿತ್ಕೊಂಡ್ಲಲ್ಲ ಆ ಮಹಾಲಕ್ಷ್ಮಿ. ಇಷ್ಟೊತ್ತಿಗೆ ಆ ನ್ಯೂಸ್ನ ನೋಡಿ ಏನ್ ಮಾಡೋದು ಹೇಗ್ ಮಾಡೋದು ಅಂತ ತಿಳಿದೇನೆ ಭಯ ಪಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೆ. ಹೌದು, ಏನ್ ಲಾಯರ್ ಸರ್, ನಮ್ಮ ಅಕ್ಕನ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ನಿಮ್ಮ ಹೆಂಡತಿ ಇಷ್ಟು ಕೆಳಮಟ್ಟದಲ್ಲಿ ಬಿಹೇವ್ ಮಾಡ್ತಾರೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಹೆಂಡತಿಗೆ ಯಾಕಿಷ್ಟೊಂದು ದ್ವೇಷ? ನನ್ನ ಅಕ್ಕನ ಮೇಲೆ ಸುಳ್ಳು ಕೇಸ್ ಹಾಕ್ಸಿ ಅವ್ರನ್ನ ಅವಮಾನ ಮಾಡಿದ ಸಾಲ್ದ? ಆವತ್ತೇ ನಮ್ಮಕ್ಕ ಜೀವಂತವಾಗಿ ಸತ್ತೋದ್ಲು, ಅದಾದ್ಮೇಲೂ ಭೂಪತಿ ಮೂಲಕ ಯಾಕೆ ತರ ಕೊಲೆ ಪ್ರಯತ್ನ ಮಾಡ್ಬೇಕಿತ್ತು? ರವಿಗೂ ನನಗೂ ನಡಿಬೇಕಾಗಿರೋ ಮದ್ವೆನ ತಡೆದು ನಿಲ್ಸೋದಕ್ಕೆ ಅವ್ರು ನಮ್ಮಮ್ಮನ್ನ ಯಾಕೆ ಕೊಲ್ಲೋದಕ್ ನೋಡ್ಬೇಕಿತ್ತು? ಅವ್ರು ಹೀಗೆ ಕೊಲೆ ಮಾಡೋದಕ್ ಪ್ರಯತ್ನ ಪಡ್ತಾರೆ ಅಂತ ನಾನು ಸ್ವಲ್ಪ ಯೋಚನೆನೂ ಮಾಡಿರ್ಲಿಲ್ಲ. ಸಾಕು, ನಿಲ್ಸು ತೇಜ, ನಿಲ್ಸು.
ಏನ್ ಸರ್, ತೇಜು ಮೇಲೆ ಯಾಕೆ ಕೋಪಿಸ್ಕೊಳ್ತಾ ಇದ್ದೀರಾ? ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ತಪ್ಪಿದೆ, ತಪ್ಪು ಬಹಳನೇ ಇದೆ. ನೀವು ಇದುವರೆಗೂ ಮಾಡಿದ ತಪ್ಪು, ಇದುವರೆಗೂ ನಡ್ಕೊಂಡಿದ್ ತಪ್ಪು, ಈಗ ಮಾತಾಡ್ತಾ ಇರೋದು ತಪ್ಪು. ಏನು ಆಶ್ಚರ್ಯ ಆಗ್ತಾ ಇದೆಯಾ? ನಾನು ಈ ತರ ಮಾತಾಡ್ತೀನಿ ಅಂತ ಯೋಚನೆ ಮಾಡಲಿಲ್ಲಲ್ಲ. ನೀವು ಹೇಳೋದನ್ನೆಲ್ಲ ಕೇಳಿ ಅದನ್ನ ನಂಬ್ಕೊಂಡು ಹೋಗ್ತೀನಿ ಅಂತ ಎದುರು ನೋಡ್ತಾ ಇದ್ರಿ ಅಲ್ವಾ? ಏನ್ ವಕೀಲ್ ಸರ್, ಏನಾಯ್ತು ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಮ ಬಗ್ಗೆ ಇರೋ ಸತ್ಯ ಎಲ್ಲ ಗೊತ್ತಾದ್ಮೇಲೆ ಈ ರೀತಿ ಮಾತಾಡ್ತಲೆ ಇನ್ಯಾವ ರೀತಿ ಮಾತಾಡ್ತಾರೆ? ಭೂಪತಿ ನನ್ನ ಹತ್ರ ಎಲ್ಲ ಸತ್ಯ ಹೇಳಿದಾನೆ. ಭೂಪತಿ ಇಂಟರ್ವ್ಯೂವ್ನ ನೋಡಿ ಆತುರವಾಗಿ ಆಶ್ಚರ್ಯದಿಂದ ಭೂಪತಿ ನೋಡೋದಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ನಿಜ ಹೇಳು, ಶಕುಂತಲಾ ದೇವಿನ ಕೊಲೆ ಮಾಡೋದು ಕೇಳಿದ್ಯಾರು? ನನ್ನ ಹೆಂಡತಿನ? ಈಗ ನೀನು ಸತ್ಯನ ಹೇಳ್ತೀಯೋ ಇಲ್ವೋ? ನಿಜ ಹೇಳು, ಹೇಳು ಸಾರ್. ಏನ್ ಸಾರ್, ಏನು ಗೊತ್ತಿಲ್ದಿರೋರು ಹಾಗೆ ನನ್ನ ಹತ್ರ ಬಂದು ಪ್ರಶ್ನೆ ಕೇಳ್ತಿದ್ದೀರಾ? ಈ ಕೇಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದರಲ್ಲಿ ಮಹಾಲಕ್ಷ್ಮಿಯವ್ರನ್ನ ಸಿಕ್ಕಾಕ್ಸ್ಬೇಕು ಅಂತ ಮಾಡಿರೋ ಪ್ಲಾನ್ ತಾನೇ ಇದು? ಮಿನಿಸ್ಟರ್ ಅವರು ನಿಮ್ಮ ಹತ್ರ ಹೇಳಿಲ್ವಾ? ಹೇಳಿದ್ರು ಹೇಳಿದ್ರು, ಆದ್ರೆ ಈಗ ನಿನ್ನ ಹತ್ರ ಬಾಯ್ಬಿಟ್ಟ ಹಾಗೆ ಬೇರೆ ಯಾರ ಹತ್ರನು ಏನು ಹೇಳ್ಬೇಡ. ಅದಕ್ಕಾಗಿ ನಾನು ನಿನ್ನ ಹತ್ರ ಸುಮ್ಮನೆ ಕೋಪದಿಂದ ವಿಚಾರಿಸೋ ಹಾಗೆ ವಿಚಾರಿಸ್ದೆ. ಸರಿನಾ? ನೀನ್ ಹೀಗೆ ಸ್ಟ್ರಾಂಗ್ ಆಗಿರ್ಬೇಕು. ಸರಿ ಸರ್, ನಾನು ಕೂಡ ನೀವು ಪ್ರಶ್ನೆ ಕೇಳಿದ ತಕ್ಷಣ ಭಯ ಪಟ್ಬಿಟ್ಟೆ ಸರ್. ಪದವಿನ ಕುಟುಂಬನ ಅಂತ ಬಂದ್ರೆ ನಂತರ ಇರೋ ರಾಜಕೀಯದವರು ಪದವಿಗೇನೆ ಪ್ರಾಮುಖ್ಯತೆ ಕೊಡೋದು. ಅದೇ ತರಾನೇ ನೀವು ಇರೋದು ತುಂಬಾ ಸಂತೋಷ ಸರ್. ಮಿನಿಸ್ಟರ್ನ ಎದುರು ಹಾಕೊಂಡ್ರೆ ಅವ್ರು ಸುಮ್ಮನೆ ಬಿಟ್ಬಿಡ್ತಾರಾ? ನಾವೆಲ್ಲರೂ ಸೇರಿ ಹೇಗಾದ್ರೂ ನಿಮ್ ಹೆಂಡತಿನ ಜೈಲಿಗೆ ಕಳಿಸ್ಬಿಡೋಣ. ನೀನು ಹೇಳಿಕೆ ಕೊಟ್ಟ ಹಾಗೆ ಬರೀ ಬಾಣ ಮಾತ್ರ, ನಿನ್ನ ಕಳಿಸ್ದವ್ರನ್ನ ನೋಡ್ಕೋತೀನಿ ನೋಡ್ಕೋತೀನಿ. ನಿಮ್ಮೆಲ್ಲರನ್ನೂ ನಾನು ಎಷ್ಟು ನಂಬಿದ್ದೆ, ಶಕುಂತಲಾ ದೇವಿನ ಕಾನೂನು ಪ್ರಕಾರ ಕಾಪಾಡಬೇಕು ಅಂತ ಎಷ್ಟು ಹೋರಾಡ್ದೆ. ನೀವೆಲ್ಲ ನನ್ನನ್ನು ಮೂರ್ಖನನ್ನಾಗಿ ಮಾಡಿ ನನ್ನ ಹೆಂಡತಿನ ಕೊಲೆಗಾರ್ತಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಲ್ಲ. ಸರ್, ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಆ ಭೂಪತಿ ಅಕ್ಕನ ರಾಜಕೀಯ ವೈರಿ, ಅದಕ್ಕೆ ನಮ್ಮ ಬಗ್ಗೆ ಇಲ್ಲದ್ದು ಸಲ್ಲದ್ದು ಏನೇನೋ ಹೇಳಿದಾನೆ. ಅವನು ಹೇಳೋದನ್ನ ಕೇಳಿ ನೀವು ನಮ್ಮ ಮೇಲೆ ಸಂದೇಹ ಪಡ್ಬೋದಾ? ಏನ್ ಸರ್, ನೀವು ನಮ್ಮಕ್ಕನ ಮೇಲೆ ಸಂದೇಹ ಪಡ್ತಿದ್ದೀರಾ? ಅವರು ನಿಮ್ಮ ಸ್ನೇಹನ ಎಷ್ಟು ಪವಿತ್ರವಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾ? ಅವರನ್ನ ನೀವು ನಂಬ್ತಾ ಇಲ್ವಲ್ಲ ಸರ್? ನನ್ನ ಹೆಂಡತಿಗಿಂತ ನಿಮ್ಮ ಅಕ್ಕ ಅವ್ರನ್ನೇ ನಾನು ಜಾಸ್ತಿಯಾಗಿ ನಂಬಿದ್ದು. ನನ್ನ ಹೆಂಡತಿ ಎಷ್ಟೋ ಸಲ ನಂಬಬೇಡಿ ನಂಬಬೇಡಿ ಅಂತ ಬೇಡ್ಕೊಂತ ಇದ್ಲು, ಜಗಳ ಆಡಿದ್ಲು. ನಾನು ಅದ್ಯಾವುದನ್ನು ಕಿವಿ ಮೇಲೆ ಹಾಕೊಳ್ಳೇ ಇಲ್ಲ. ಅಷ್ಟ್ರ ಮಟ್ಟಿಗೆ ನಿಮ್ಮ ಅಕ್ಕ ಅವ್ರನ್ನ ಕಣ್ಣು ಮುಚ್ಕೊಂಡು ನಂಬ್ದೆ. ಆದ್ರೆ ಇವತ್ತು ಎಲ್ಲ ಸತ್ಯನೂ ತಿಳ್ಕೊಂಡೆ. ನೀವು ನಿಮ್ಮಕ್ಕ ಎಷ್ಟು ಕೇವಲವಾದವರು ಅಂತೇಳಿ ಚೆನ್ನಾಗಿ ತಿಳ್ಕೊಂಡೆ. ನಗ್ತನೆ ಕತ್ತಿಗೆ ಹಗ್ಗ ಬಿಗಿದು ಕೊಲ್ಲೋದಕ್ ನೋಡಿದ್ರಲ್ವಾ, ನಿಮ್ನ್ಯಾರನು ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇನ್ಮೇಲೆ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮಕ್ಕ ಹಾಸ್ಪಿಟಲ್ ಇಂದ ಹುಷಾರಾಗಿ ಬಂದ್ರು ಕಾನೂನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ವೈಫ್ ಹಾಕಿರೋ ಚಾಕ್ಲೇಟ್ ಕೇಸನ್ನ ಇನ್ನೂ ಸ್ಟ್ರಾಂಗ್ ಮಾಡಿ ಅವರಿಗೆ ಮರಣದಂಡನೆ ಕೊಡಿಸ್ದಲೇ ನಾನು ಬಿಡೋದಿಲ್ಲ. ತೇಜ, ರವಿಗೂ ನಿನಗೂ ಮದುವೆ ಮಾಡಿಸ್ತೀನಿ ಅಂತ ನಾನು ಪ್ರಮಾಣ ಮಾಡಿದ್ದೆ ನಿಜಾನೇ?
ನಾನು ಮಾಡಿದ ಪ್ರಮಾಣನ ಕಾಪಾಡೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನಾವು ಯಾರಿಗೆ ಪ್ರಮಾಣ ಮಾಡಿ ಕೊಟ್ಟಿದ್ವೋ ಅವರಿಗೆ ಅದಕ್ಕೆ ಆದ ಯೋಗ್ಯತೆ ಮತ್ತು ಅರ್ಹತೆ ಇದೆಯಾ ಅಂತ ನೋಡೋದು ಮುಖ್ಯ ಹಾಗೆ ನೋಡಿದ್ರೆ ನಿನಗದು ಸ್ವಲ್ಪನೂ ಇಲ್ಲ ನೀನು ನಮ್ಮ ಕುಟುಂಬಕ್ಕೆ ಸೊಸೆಯಾಗಿ ಬರೋದು ಇಲ್ಲ ಬರೋದಕ್ಕೆ ಬಿಡೋದು ಇಲ್ಲ